ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ರಷ್ಯಾ ಹಾಗೆ ಉಕ್ರೇನ್ಗೆ ಸಂಬಂಧಪಟ್ಟ ಹಾಗೆ, ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಕಂಡಂತಹ ದಿನದ ಪ್ರಮುಖ ಸುದ್ದಿಯನ್ನ ಇವತ್ತು ನಮ್ಮ ರಿಪೋರ್ಟರ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ನೋಡ್ಕೊಂಡು ಬರೋಣ. ಉಕ್ರೇನ್ನ ಐದು ನಗರಗಳಲ್ಲಿ ಕದನ ವಿರಾಮ ಘೋಷಣೆ. ಐದು ನಗರಗಳಲ್ಲಿ ಜನರ ಸ್ಥಳಾಂತರಕ್ಕೆ ರಷ್ಯಾ ಅವಕಾಶ. ದಿನವಿಡೀ ಮಾನವೀಯ ಕಾರಿಡಾರ್ಗಳ ಓಪನ್ಗೆ ಅನುಮತಿ. ನಾಳೆ ರಷ್ಯಾ ಮತ್ತು ಉಕ್ರೇನ್ ವಿದೇಶಾಂಗ ಸಚಿವರ ಸಭೆ. ಯುದ್ಧ ಶುರುವಾದ ಬಳಿಕ ಎರಡು ದೇಶಗಳ ಸಚಿವರ ಮೊದಲ ಮೀಟಿಂಗ್. ಈ ಮಧ್ಯೆ ನ್ಯಾಟೋ ಸದಸ್ಯತ್ವ ಬೇಡ ಎಂದ ಅಧ್ಯಕ್ಷ ಜೆಲೆನ್ಸ್ಕಿ. ರಷ್ಯಾ ದೇಶಕ್ಕೆ ವಾಯುಮಾರ್ಗ ನಿರ್ಬಂಧ ವಿಧಿಸಿದ ಇಂಗ್ಲೆಂಡ್. ಪುಟಿನ್ ರಾಷ್ಟ್ರದ ವಿಮಾನಗಳ ವಾಯುಯಾನ ಕಂಪ್ಲೀಟ್ ಬ್ಯಾನ್. ವಿಶ್ವಸಂಸ್ಥೆ ಪ್ರವಾಸೋದ್ಯಮ ಸಂಸ್ಥೆ ಸದಸ್ಯತ್ವವು ರದ್ದು. ರಷ್ಯಾದ ತೈಲ ಮತ್ತು ಅನಿಲ ಆಮದಿನ ಮೇಲೆ ಯುಎಸ್ ನಿರ್ಬಂಧ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆಯಿಲ್ ಬೆಲೆ ಏರಿಕೆ ಸಾಧ್ಯತೆ. ನೈಸರ್ಗಿಕ ಗ್ಯಾಸ್ ದರ ಕೂಡ ಹೆಚ್ಚಳದ ಆತಂಕ. ಕೀವ್ನಲ್ಲಿದ್ದ ಪಾಕಿಸ್ತಾನ ಬಾಂಗ್ಲಾ ವಿದ್ಯಾರ್ಥಿಗಳನ್ನ ರಕ್ಷಿಸಿದ ಭಾರತ. ಅಪಾಯದಿಂದ ಪಾರು ಮಾಡಿದ್ದಕ್ಕೆ ವಿದ್ಯಾರ್ಥಿಗಳ ಧನ್ಯವಾದ. ಮೋದಿಗೆ ಥ್ಯಾಂಕ್ಸ್ ಹೇಳಿದ ಬಾಂಗ್ಲಾದೇಶದ ಪ್ರಧಾನಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.